ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತವು ಮಹಾವಿಷ್ಣುವಿಗೆ ಸಮರ್ಪಿತವಾದ ವ್ರತವಾಗಿದೆ ಏಕಾದಶಿ ದಿನದಂದು ಉಪವಾಸ ಮಾಡುವುದರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅನ್ನುವುದು ನಂಬಿಕೆ ಇದೆ ಇಂದು ಅಜ ಏಕಾದಶಿಯನ್ನ ಆಚರಿಸಲಾಗ್ತಾ ಇದೆ ಈ ಅಜ ಏಕಾದಶಿ ಮಹತ್ವ ಏನು ಅನ್ನುವುದನ್ನ ತೋರಿಸ್ತೀವಿ ನೋಡಿ ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಬಹಳ ಮಹತ್ವವನ್ನ ನೀಡಲಾಗಿದೆ ಒಂದು ವರ್ಷದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿ ವ್ರತಗಳನ್ನ ಆಚರಿಸಲಾಗುತ್ತದೆ ಅಂದರೆ ಪ್ರತಿ ತಿಂಗಳು ಎರಡು ಏಕಾದಶಿಗಳು ಬರುತ್ತವೆ ಶಾಸ್ತ್ರದಲ್ಲಿ ಪ್ರತಿ ಮಾಸದಲ್ಲಿ ಬರುವ ಏಕಾದಶಿಗೆ ಇರುವ ಮಹತ್ವವನ್ನ ಸ್ಪಷ್ಟವಾಗಿ ವಿವರಿಸಲಾಗಿದೆ ಏಕಾದಶಿ ವ್ರತವು ಮಹಾವಿಷ್ಣುವಿಗೆ ಸಮರ್ಪಿತವಾದ ವ್ರತವಾಗಿದೆ ಏಕಾದಶಿ ವ್ರತಾಚರಣೆಯ ಹಿಂದಿರುವಂತಹ ಉದ್ದೇಶವೇನೆಂದ್ರೆ ಮಹಾವಿಷ್ಣುವಿನ ಸಾನ್ನಿಧ್ಯವನ್ನ ಪಡೆಯುವುದಾಗಿದೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ವಿಶೇಷ ಮಹತ್ವವಿದೆ ಶ್ರಾವಣ ಮಾಸದ ಈ ಏಕಾದಶಿಯನ್ನ ಅಜ ಏಕಾದಶಿ ಅಂತ ಕರೆಯಲಾಗುತ್ತದೆ ಈ ಅಜ ಏಕಾದಶಿಯು ಆಚರಣೆಯಿಂದ ಎಲ್ಲಾ ಪಾಪಗಳಿಂದ ವಿಮೋಚನೆ ಸಿಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ ಅಜ ಏಕಾದಶಿ ಆಚರಣೆ ಮಾಡುವುದರಿಂದ ಭೂತ ಪ್ರೇತದ ಭಯದಿಂದ ಮುಕ್ತರಾಗುತ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ಏಕಾದಶಿಯನ್ನ ಮಾಡಿದ್ರೆ ಅಶ್ವಮೇಧ ಯಾಗ ಮಾಡಿದರೆ ಸಿಗುವಂತಹ ಪುಣ್ಯ ಸಿಗುವುದು ಅಂತ ನಂಬಲಾಗುತ್ತದೆ ಅಜ ಏಕಾದಶಿಯು ಸತ್ಯ ಹರಿಶ್ಚಂದ್ರ ಮಹಾರಾಜರಿಗೂ ಕೂಡ ಸಂಬಂಧಿಸಿದ್ದಾಗಿದೆ ಅಜ ಏಕಾದಶಿ ಆಚರಣೆ ಮಾಡುವುದರಿಂದ ಸತ್ಯ ಹರಿಶ್ಚಂದ್ರ ತನ್ನ ಕಷ್ಟಗಳಿಂದ ಮುಕ್ತನಾಗಿದ್ದಾನೆ ಅಂತ ಪೌರಾಣಿಕ ಕತೆ ಹೇಳುತ್ತದೆ ಸತ್ಯಯೋಗದಲ್ಲಿ ಸತ್ಯ ಹರಿಶ್ಚಂದ್ರ ಸತ್ಯವೇ ಉಸಿರು ಅಂತ ನಂಬಿದ್ರು ಪರೀಕ್ಷಿಸಲು ದೇವತೆಗಳು ಮುಂದಾಗ್ತಾರೆ ವಿಶ್ವಾಮಿತ್ರ ಋಷಿಗೆ ತಾನು ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲು ಇಡೀ ರಾಜ್ಯ ಹಾಗೂ ಹೆಂಡತಿ ಮಗುವನ್ನ ದಾನ ಮಾಡಿ ಸ್ಮಶಾನದಲ್ಲಿ ಚಾಂಡಾಲನಾಗಿ ಕೆಲಸವನ್ನ ಮಾಡ್ತಾರೆ ಅಲ್ಲಿಯೂ ಕೂಡ ಪರೀಕ್ಷೆ ತಪ್ಪಲಿಲ್ಲ ಹರಿಶ್ಚಂದ್ರನ ಪತ್ನಿ ತೀರಿ ಹೋದ ತನ್ನ ಮಗನನ್ನ ಎತ್ತುಕೊಂಡು ಸ್ಮಶಾನಕ್ಕೆ ಬರ್ತಾಳೆ ಆದ್ರೆ ಚಾಂಡಲನಾಗಿದ್ದಂತಹ ಸತ್ಯ ಹರಿಶ್ಚಂದ್ರ ಹಣವನ್ನ ನೀಡಿದ್ರೆ ಅಂತ್ಯಕ್ರಿಯೆ ಮಾಡಲು ಅನುಮತಿಯನ್ನ ನೀಡ್ತೀನಿ ಇಲ್ಲ ಅಂದ್ರೆ ಅನುಮತಿಯನ್ನ ನೀಡೋದಿಲ್ಲ ಅಂತಾನೆ ರಾಜನ ಸತ್ಯಕ್ಕೆ ಮೆಚ್ಚಿ ಪರಮೇಶ್ವರ ಪ್ರತ್ಯಕ್ಷನಾಗಿ ಹರಿಶ್ಚಂದ್ರನ ಮಗುವಿಗೆ ಪುನರ್ಜನ್ಮವನ್ನ ನೀಡಿ ರಾಜ್ಯವನ್ನ ಮರಳಿಸುತ್ತಾನೆ ರಾಜ ಎಲ್ಲವನ್ನ ಕಳೆದುಕೊಂಡಿದ್ದಾಗ ಋಷಿಯೊಬ್ಬರು ಅಜ ಏಕಾದಶಿಯ ಬಗ್ಗೆ ತಿಳಿಸಿರ್ತಾರೆ ಹರಿಶ್ಚಂದ್ರನು ಅದನ್ನ ನಿಷ್ಠೆಯಿಂದ ಪಾಲಿಸಿದ್ದರಿಂದ ಎಲ್ಲಾ ಕಷ್ಟವನ್ನ ಎದುರಿಸ ಸಾಧ್ಯವಾಯಿತು ಅಂತ ಪೌರಾಣಿಕ ಕಥೆಯಲ್ಲಿ ಹೇಳಲಾಗಿದೆ